इवत्तिन वीडियो मोल्ड आगली ओवन आगली अद्यादू बड़स्कोल्दे तुम्बाने सॉफ्ट आगी बनाना चॉकलेट केक ने यहाँ रीति तोर्सकोड्ता मोदलिगे कुकर ना प्री हीट माड्कोबेकु हागागी स्टवन सिम्मल इट्कोंडु अदर ओळगडे ओंदु स्टैंड इट्कोंडिदीनि ईग कुकर लिड गे गैसकेट आगली विजल आगली अद्यादू हाक्ते कुकर लिड ना क्लोज माड्कोंडु 5 निमिष प्री हीट आगोदक्के बिडि कुकर प्री हीट आगोस्टल्ली इल्ली बैटर ना रेडी माड्कोबेकु हागागी ओंदु पच्च बाळेहण्ण तगोंडिदीनि आ बाळेहण्णु चेन्नागि हण्णागिरबेकु आग केक तुंबाने मृदुवागि चेन्नागि बरुत्ते ईग ई बाळेहण्णन्न चेन्नागि म्याश माड्कोबेकु पच्च बाळेहण्णु बदलागि एलक्कि बाळेहण्णु बळसबहुदु अंद्रे इल्ल अदन्न बळसोद्रिंद रुचि तुंबा चेन्नागि बरल्ल हागागि पच्च बाळेहण्णने तगोबेकागुत्ते नोडि ईग इदन्न स्वल्प चेन्नागि ई रीतियागि म्याश माड्कोंड मेले ಸಕ್ಕರೆನ ಹಾಕೋಬೇಕು ನಾನು ಇಲ್ಲಿ ಸಕ್ಕರೆನ ಅರ್ಧ ಕಪ್ ಆಗುವಷ್ಟು ತಗೊಂಡು ಮಿಕ್ಸಿಗೆ ಹಾಕಿ ಪೌಡರ್ ಮಾಡಿ ಹಾಕೊಂಡಿದ್ದೀನಿ ಇದರ ಜೊತೆಗೆ 1/2 ಕಪ್ ಆಗುವಷ್ಟು ಎಣ್ಣೆ ಯಾವುದಾದ್ರೂ ಎಣ್ಣೆ ಬಳಸಿ ಆದರೆ ವಾಸನೆ ಇಲ್ಲದೇ ಇರುವಂತಹ ಎಣ್ಣೆ ಬಳಸಬೇಕು ಅಂದ್ರೆ ಸನ್ಫ್ಲವರ್ ಆಯಿಲ್ ನ ಬಳಸ್ಕೊಳ್ಳಿ ಕಡಲೆಕಾಯಿ ಎಣ್ಣೆ ಬಳಸೋದ್ರಿಂದ ಅದರ ಕಡಲೆಕಾಯಿ ಎಣ್ಣೆ ಫ್ಲೇವರ್ ಬರುತ್ತೆ ಆಗ ಕೇಕ್ ಚೆನ್ನಾಗಿ ಬರೋದಿಲ್ಲ ನೋಡಿ ಇದಿಷ್ಟನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ ಮೇಲೆ ಒಂದು ಜರಡಿನ ಇಟ್ಕೊಂಡು 1 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ಹಾಕೋಬೇಕು ಇದರ ಜೊತೆಗೇನೆ 1 ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್ ನ ಹಾಕೊಳ್ತಾ ಇದೀನಿ ನಂತರ 1/2 ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾ ಇದಕ್ಕೂ ನಾರ್ಮಲ್ ಆಗಿ ಬಜ್ಜಿ ಬೊಂಡಾಗಿ ಬಳಸ್ತೀವಲ್ಲ ಆ ಸೋಡಾ ಅಲ್ಲ ಬೇಕಿಂಗ್ ಸೋಡಾ ಅಂತಲೇ ಸೆಪರೇಟ್ ಆಗಿ ಸಿಗುತ್ತೆ ಅದನ್ನ ಹಾಕೋಬೇಕು ನಂತರ 1 ಟೇಬಲ್ ಸ್ಪೂನ್ ಆಗುವಷ್ಟು ಕೋಕೋ ಪೌಡರ್ ಹಾಕೊಂಡಿದೀನಿ ಜೊತೆಗೆ 1 ಚಿಟಿಕೆ ಆಗುವಷ್ಟು ಉಪ್ಪು ಇದಿಷ್ಟನ್ನು ಹಾಕೊಂಡು ಚೆನ್ನಾಗಿ ಇದನ್ನ ಜರಡಿ ಆಡ್ಕೊಳ್ಳಿ ಈ ರೀತಿ ಜರಡಿ ಆಡೋದ್ರಿಂದ ಅದರಲ್ಲಿ ಇರುವಂತ ಗಂಟುಗಳೆಲ್ಲ ಹೋಗುತ್ತೆ ಹಾಗಾಗಿ ಜರಡಿ ಆಡ್ಕೋಬೇಕು ಇದಿಷ್ಟನ್ನು ಜರಡಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಂಟೆ ಏನು ಇರಬಾರದು ಆ ರೀತಿಯಾಗಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ ವೇಳೆ ಗಟ್ಟಿ ಆಯಿತು ಅಂತ ಅನ್ಸಿದ್ರೆ ಅದಕ್ಕೆ 1 ಕಪ್ ಆಗುವಷ್ಟು ಹಾಲನ್ನ ಸೇರಿಸ್ಕೊಬೇಕು ನಾನು ಇಲ್ಲಿ ಹಸಿ ಹಾಲನ್ನ ಉಪಯೋಗಿಸ್ಕೊಂಡಿದ್ದೀನಿ ನೋಡಿ ಹಾಲನ್ನ ಹಾಕೊಂಡು ಚೆನ್ನಾಗಿ ಗಂಟಿಲ್ಲದೆ ಇರೋ ರೀತಿ ನಾವು ಇಡ್ಲಿ ಹಿಟ್ಟೆಲ್ಲ ಯಾವ ರೀತಿಯಾಗಿ ಹದ ಇರುತ್ತೆ ಆ ಹದ ಬರೋವರೆಗೂ ಇದನ್ನ ಮಿಕ್ಸ್ ಮಾಡ್ಕೊಬೇಕು ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಚಾಕೋ ಚಿಪ್ ಅನ್ನ ಹಾಕೊಂಡಿದ್ದೀನಿ ಚಾಕೋ ಚಿಪ್ ಬದಲಾಗಿ ನೀವು ಟೂಟಿ ಫ್ರೂಟಿ ಅಥವಾ ಡ್ರೈ ಫ್ರೂಟ್ಸ್ ಸಹ ಹಾಕೋಬಹುದು ಇದಿಷ್ಟನ್ನು ಹಾಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇಲ್ಲಿ ನಾನು ಮೌಲ್ಡ್ ಬಳಸ್ತಾ ಇರೋದ್ರಿಂದ ಇಲ್ಲಿ ಅಲ್ಯೂಮಿನಿಯಂ ಫಾಯಿಲ್ ಪೇಪರ್ ಬರ್ತಲ್ಲ ಅದನ್ನ ತಗೊಂಡಿದ್ದೀನಿ ಈ ರೀತಿಯಾಗಿ ನಿಮಗೆ ಈ ಕಪ್ ಬಂದು ದೇವರ ಸಾಮಗ್ರಿ ಅಂಗಡಿಗಳಲ್ಲಿ ಹಾಗೆ ಪ್ರಾವಿಷನ್ ಸ್ಟೋರ್ ಗಳಲ್ಲಿ ಸಿಗುತ್ತೆ ಒಂದಕ್ಕೆ 4 ರೂಪಾಯಿಂದ 5 ರೂಪಾಯಿ ಇರುತ್ತೆ ನೋಡಿ ಇದಕ್ಕೆ ಈಗ ಎಣ್ಣೆನ ಚೆನ್ನಾಗಿ ಎಲ್ಲಾ ಕಡೆಗೂ ಸ್ಪ್ರೆಡ್ ಮಾಡ್ಕೊಂಡು ಮೇಲೆ ಸ್ವಲ್ಪ ಮೈದಾ ಹಿಟ್ಟನ್ನ ಡಸ್ಟಿಂಗ್ ಮಾಡ್ಕೊಳ್ತಾ ಇದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಆ ಕೇಕ್ ರೆಡಿ ಆದಮೇಲೆ ನಾವು ಈಸಿಯಾಗಿ ಡಿಮೋಲ್ಡ್ ಮಾಡ್ಕೊಬಹುದು ನೋಡಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡು ನಾವು ರೆಡಿ ಮಾಡಿ ಇಟ್ಟಿರುವಂತ ಕೇಕ್ ಬ್ಯಾಟರ್ನ ಮುಕ್ಕಾಲ್ ಭಾಗ ಆಗುವಷ್ಟು ಇದರಲ್ಲಿ ಫಿಲ್ ಮಾಡ್ಕೊಬೇಕು ಈ ರೀತಿಯಾಗಿ ಫಿಲ್ ಮಾಡ್ಕೊಂಡ ಮೇಲೆ ಮೇಲೆ ಸ್ವಲ್ಪ ಚಾಕೋ ಚಿಪ್ನ ಹಾಕೊಂಡು 1ರಿಂದ 2 ಸಲ ಇದನ್ನ ಟ್ಯಾಪ್ ಮಾಡ್ಕೊಳ್ಳಿ ನಂತರ ಕುಕ್ಕರ್ ಈಗ ಪ್ರೀ ಹೀಟ್ ಆಗಿದೆ ಇದರೊಳಗಡೆಗೆ ರೆಡಿ ಮಾಡಿರುವಂತ ಕೇಕ್ ಮೌಲ್ಡ್ ಅನ್ನು ಇಟ್ಕೊಂಡು ಕುಕ್ಕರ್ ಲಿಡ್ ನ ಕ್ಲೋಸ್ ಮಾಡಿ 15 ನಿಮಿಷಗಳ ಕಾಲ ಸ್ಟೌವ್ ನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಇದನ್ನ ಬೇಯಿಸ್ಕೊಬೇಕು ನೋಡಿ 15 ನಿಮಿಷ ಆಗಿದೆ ಲಿಡ್ ನ ಓಪನ್ ಮಾಡಿ ತೋರಿಸ್ತಾ ಇದೀನಿ ಕೇಕ್ ಚೆನ್ನಾಗಿ ಬೆಂದಿದೆ ಬೆಂದಿದೆಯಾ ಇಲ್ವಾ ಅಂತ ಹೇಗ್ ಕಂಡುಹಿಡಿಯೋದು ಅಂದ್ರೆ ಮೊದಲಿಗೆ ಒಂದು ಚಾಕುನ ಈ ರೀತಿ ಕೇಕ್ ಒಳಗಡೆ ಹಾಕ್ ನೋಡಿ ಆ ಚಾಕುಗೆ ಅದೇ ರೀತಿಯದ ಬ್ಯಾಟರ್ ಏನು ಅಂಟತಾ ಇಲ್ಲ ಅಂತ ಅಂದ್ರೆ ಕೇಕ್ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ನೋಡಿ ಈಗ ಕಂಪ್ಲೀಟ್ ಆಗಿ ತಣ್ಣಗಾದ ಮೇಲೆ ಇದನ್ನ ಈ ರೀತಿಯಾಗಿ ಡಿಮೋಲ್ಡ್ ಮಾಡ್ಕೋಬೇಕು ಈಜಿಯಾಗಿ ರಿಮೂವ್ ಆಗುತ್ತೆ ನಾವು ಮೈದಾ ಹಿಟ್ಟು ಎಣ್ಣೆ ಹಾಕಿ ಡಸ್ಟಿಂಗ್ ಮಾಡ್ಕೊಂಡಿರ್ತೀವಲ್ಲ ಹಾಗಾಗಿ ತೆಗೆಯೋದಕ್ಕೆ ಕಷ್ಟ ಆಗೋದಿಲ್ಲ ಈಗ ಇದನ್ನ ಯಾವ ಶೇಪ್ ಅಲ್ಲಿ ಅಥವಾ ನಿಮಗೆ ಯಾವ ಸೈಜ್ ಅಲ್ಲಿ ಬೇಕಾಗುತ್ತೆ ಆ ಸೈಜ್ ಅಲ್ಲಿ ನೀವು ಕಟ್ ಮಾಡ್ಕೊಂಡ್ರೆ ತುಂಬಾನೇ ರುಚಿಯಾಗಿರುವಂತ ಬನಾನಾ ಚಾಕ್ಲೇಟ್ ಕೇಕ್ ರೆಡಿ ಆಗುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಮತ್ತಷ್ಟು ರೆಸಿಪಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು